You're my King. You're my Redeemer. You're my Protector. You're my Healer. Yes. You're my everything, my Lord Jesus. Swami, you are my Saukhyadayaka. You are my Rakshakar. You are my Pidigadi. Yes, we are my Lord. Swami, Ratri Aradhani. I am a little bit of a ಸ್ವಾಮಿ ನಾವೆಲ್ಲರೂ ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇಡೀ ವಿಶ್ವದ ಮಕ್ಕಳಿಗಾಗಿ ಪ್ರಾರ್ಥಿಸುವ ಭಾಗ್ಯವನ್ನು ನಾವು ಪಡೆದುಕೊಂಡಿದ್ದೇವೆ. ಯೇಸುವೆ, ಯೇಸುವೆ, ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡುವವರೇ, ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದವರೇ, ರಕ್ತದಾರಿಯನ್ನು ಸುರಿಸಿದವರೇ, ಯೇಸುವೆ, ಯೇಸುವೆ, ನಮ್ಮನ್ನು ನೋಡಿ ಯೇಸುವೆ. ಈ ರಾತ್ರಿ ಮಲಗುವುದಕ್ಕೆ ಮುಂಚಿತವಾಗಿ ನಿಮ್ಮನ್ನು ನಾವು ನೋಡುತ್ತಾ ಇದ್ದೇವೆ ಯೇಸುವೆ. ನಿಮ್ಮ ಮುಖ ದರ್ಶನವನ್ನು ನಾವು ಮಾಡುತ್ತಾ ಇದ್ದೇವೆ ಯೇಸುವೆ. ನಿಮ್ಮ ಪೂಜ್ಯ ಪಾಡು ಮರಣಗಳನ್ನು ನಾವು ಸ್ಮರಿಸುತ್ತಾ ಇದ್ದೇವೆ ಯೇಸುವೆ. ಯೇಸುವೆ, 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 ನಮ್ಮ ಸ್ವರವನ್ನು ಕೇಳಿರಿ ಯೇಸುವೆ. ನಮ್ಮ ದನಿಯನ್ನು ಕೇಳಿರಿ ಯೇಸುವೆ. ನಮಗೆ ಸದುತ್ತರವನ್ನು ಕರುಣಿಸಿರಿ ಯೇಸುವೆ. ಯಾವುದಕ್ಕಾಗಿ ಈ ದಿನ ನಾವು ಪ್ರಾರ್ಥಿಸುತ್ತೇವೋ, ಯಾವುದಕ್ಕಾಗಿ ನಾವು ಈ ದಿನದಲ್ಲಿ ಭಿನ್ನಯಿಸಿದ್ದೇವೋ ಯೇಸುವೆ, ಯೇಸುವೆ, ಕರುಣಿಸಿರಿ ಯೇಸುವೆ. ಕೃಪಾಳು ದೇವ, ಕರುಣಿಸನ ಕರುಣಾನಿಧಿ, ಅಳಿಸನ ದೋಷವನ್ನು ತೊಳೆಪೂರ್ತಿಯಾಗಿ ಪಾಪದಿಂದನ್ನು ದೋಷ ಪರಿಹರಿಸಿ ಶುದ್ಧಗೊಳಿಸಲು ಯೇಸುವೆ. ಈ ಆರಾಧನೆ ನಿಮಗೆ ಅರ್ಚನೆಯಾಗಿ ಮಾರ್ಪಾಡಾಗಲಿ ಯೇಸುವೆ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತಹ ನಮ್ಮೆಲ್ಲರ ಆರಾಧನೆಯ ಸ್ತುತಿಗಳು ನಿಮ್ಮ ಸಾನ್ನಿಧ್ಯವನ್ನು ಸೇರಲಿ. ಸೀನ ವೇದನೆ ಸಮರ್ಪಿಸುವೆ, ನನ್ನ ಕಣ್ಣೀರ ದಾರಿಯನೆ ಸಮರ್ಪಿಸುವೆ, ನನ್ನ ಮನಸ್ಸಿನ ವೇದನೆ ಸಮರ್ಪಿಸುವೆ, ನನ್ನ ಕಣ್ಣೀರ ದಾರಿಯನೆ ಸಮರ್ಪಿಸುವೆ. ನನ್ನ ದೇವನೇ, ನನ್ನ ನನ್ನ ದೇವನೇ,
Aradhane, 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 Nanna Yesuve.
കീർത്തനകാര 63 ലെ ആരണീയ വാക്യത്തിൽ എഴുതാനി നിദ്രിസുവാകുന്നു മാടുവേ നിന്ന സ്മരണെ രാത്രിയല്ല നിന്ന ധ്യാനവേ നനക്ക് ജാഗരണെ നിദ്രിസുവാകുന്നു മാടുവേ നിന്ന സ്മരണെ രാത്രിയല്ല നിന്ന ധ്യാനവേ നനക്ക് ജാഗരണെ എന്നുതാകി ഔദുബ്രിയേ ദൈവരെ പ്രീതിസുവ പ്രത്യേകം ದೇವರ ವಾಕ್ಯಕ್ಕೆ ಕಿವಿಗಿಡುವ ಪ್ರತಿಯೊಬ್ಬನು ದೇವರಲ್ಲಿ ಭರವಸೆಡುವ ಪ್ರತಿಯೊಬ್ಬನು ರಾತ್ರಿ ಎಲ್ಲವೂ ರಾತ್ರಿ ಜಾವವೆಲ್ಲವೂ ಆತನನ್ನ ಸ್ಮರಿಸುತ್ತಾನೆ ನಾನು ಸ್ಮರಿಸದೇ ಇದ್ದರೂ ಸಹ ನೀನು ಸ್ಮರಿಸದೇ ಇದ್ದರೂ ಸಹ ನಿನ್ನ ಅಂತರಾಳವು ನಿನ್ನ ಹೃದಯದ ಮಿಳಿತವು ಯೇಸುವೇ 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 ಎಂದು ಕೂಗಿ ಕರೆಯುತ್ತದೆ ಒಂದೊಂದು ರಾತ್ರಿಯ ಜಾವದಲ್ಲಿಯೂ ಸಹ ಹೌದು ನಿದ್ರಿಸುವಾಗಲೂ ಆ ಪ್ರಭುವಿನ ನಾಮಸ್ಮರಣೆ ನಮ್ಮ ಹೃದಯದಲ್ಲಿ ಮಾರ್ಗದರ್ಶಿಸುತ್ತದೆ ರಾತ್ರಿಯೆಲ್ಲ ಪ್ರಭುವಿನ ಜಾಗರಣೆಯೇ ಧ್ಯಾನವೇ ನಮ್ಮಲ್ಲಿ ತುಂಬಿಹೋಗಿದೆ ನಾವು ಪ್ರಾರ್ಥಿಸುವ ನಾವು ಪ್ರಾರ್ಥಿಸುವ ಹಗಲು ಇರುಳೆನ್ನದೆ ಆ ಪ್ರಭುವನ್ನು ಆರಾಧಿಸಿ ಪ್ರಾರ್ಥಿಸುವ ಪ್ರಾರ್ಥಿಸುವ ಹೃದಯದಿಂದ ಆರಾಧಿಸುವೆ ನನ್ನ ಆತ್ಮದಿಂದ ಆರಾಧಿಸುವೆ ನನ್ನ ಹೃದಯದಿಂದ ಆರಾಧಿಸುವೆ ನನ್ನ ಆತ್ಮದಿಂದ ಆರಾಧಿಸುವೆ ನನ್ನ ಶಕ್ತಿಯಿಂದ ಆರಾಧಿಸುವೆ ನನ್ನ ಮನಸ್ಸಿನಿಂದ ಆರಾಧಿಸುವೆ ನನ್ನ ಶಕ್ತಿಯಿಂದ ಆರಾಧಿಸುವೆ ನನ್ನ ಮನಸ್ಸಿನಿಂದ ಆರಾಧಿಸುವೆ ಯೇಸುವೆ 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 ಆರಾಧನೆ ಆರಾಧನೆ ಸ್ತುತಿ ವಂದನೆ ಸ್ತುತಿ ವಂದನೆ ಆರಾಧನೆ ಆರಾಧನೆ ಸ್ತುತಿ ವಂದನೆ ಸ್ತುತಿ ವಂದನೆ ಹಲ್ಲೆಲೂಯಾ ಆಮೆನ್ ಪ್ರಭು ನಮ್ಮೊಡನಿದ್ದಾರೆ ನಮ್ಮೊಂದಿಗೆ ಇದ್ದಾರೆ ನಾವು ಆರಿಸುವ ನಾವು ಧ್ಯಾನಿಸುವ ಪ್ರತಿಯೊಂದಕ್ಕೂ ಪ್ರಭು ಯೇಸು ನಮಗೆ ಉತ್ತರವನ್ನು ಕೊಡುತ್ತಾರೆ ಪ್ರಿಯರೇ ಈ ರಾತ್ರಿ ಆರಾಧನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ನನಗೆ ನೀನು ನಿರಂತರದ ಸಹಾಯಕ ನಿನ್ನ ರೆಕ್ಕೆಗಳಡಿ ನಾ ಸುಖಿ ಗಾಯಕ ಕೀರ್ತನೆಗಾರನ ನುಡಿ ಹೌದು ಪ್ರಿಯರೇ ನಾವು
ಪ್ರಭುವಿನ ರಕ್ಕೆಗಳಡಿಯಲ್ಲಿ ನಾವು ಸಂರಕ್ಷಿತರಾಗಿದ್ದೇವೆ, ಸಂರಕ್ಷಣೆಯನ್ನು ಹೊಂದುವರಾಗಿದ್ದೇವೆ, ಅವರೊಂದಿಗೆ ನಾವು ಸುಖವಾಗಿ ಬಾಳುವುದಾಗಿದೆ. ಆದ್ದರಿಂದ ನಮ್ಮ ಆತ್ಮವನ್ನ ಆ ಪ್ರಭುವಿಗೆ ನಾವು ಸಮರ್ಪಿಸಬೇಕು. ಕಾರಣ ಅವರ ಬಲಗೈ ನಮಗೆ ಹಿಂಬಲವಾಗಿದೆ, ನಮಗೆ ಬಲವಾಗಿದೆ. ಅವರ ಬಲಗೈ ನಮಗೆ ಹಿಂಬಲವಾಗಿರುವಾಗ, ಆ ಪ್ರಭುವಿನ ಕರುಣೆ ನಮ್ಮಲ್ಲಿರುವಾಗ ನಾವು ಎಡವಿ ಬೀಳಲು ಸಾಧ್ಯವೇ? ನಾವು ನಮ್ಮ ಜೀವನದಲ್ಲಿ ಎಡವಿ ಬೀಳಲು ಸಾಧ್ಯವೇ? ಸಾಧ್ಯವಿಲ್ಲ ಪ್ರಿಯ. ಆ ಪ್ರಭುವನ್ನು ಸ್ಮರಿಸುವ, ಪ್ರಭು ಯೇಸುವನ್ನ ಕರೆಯುವ, ನನ್ನ ಹಿಂಬಲವಾಗಿ ಬೆಂಬಲವಾಗಿ ಎಡಬಡ ಭಾಗದಲ್ಲಿ ಸ್ವಾಮಿ ನೀವು ಬಂದಿರಿ, ಸ್ವಾಮಿ ನಿಮಗಾಗಿ ಕಾದು ಕುಳಿತಿರುವ ನನ್ನನ್ನು ಪ್ರಸನ್ನ ಮುಖದಿಂದ ನೋಡಿರಿ ಸ್ವಾಮಿ. ಜೀವದಾತರಾಗಿ, ಜೀವದ ಒಡೆಯರಾಗಿ, ಪ್ರತಿಬಿಂಬವಾಗಿ ನನ್ನನ್ನು ಸದಾ ನೆರಳಿನಂತೆ ಕಾಯುವವರೇ ನಿಮಗೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾಗಲಿರುಳು ನಿನ್ನೇ ಧ್ಯಾನಿಸುವಂತೆ ನನ್ನನ್ನು ಕರುಣಿಸಿರಿ. ನನ್ನ ಮನಸ್ಸಿನಿಂದ, ನನ್ನ ಹೃದಯದಿಂದ, ನನ್ನ ಆತ್ಮದಿಂದ, ನನ್ನ ಶಕ್ತಿಯಿಂದ ಸ್ವಾಮಿ ನಿಮ್ಮನ್ನು ಆರಾಧಿಸುವಂತೆ ಮಾಡಿ. ಓ ಜೀಸಸ್, ಐ ಸರೆಂಡರ್ ಮೈ ಮೈಂಡ್, ಮೈ ಹಾರ್ಟ್, ಮೈ ಸೋಲ್. ಎಸ್, we are all surrender, my Lord Jesus. We are all surrender. Oh Lord Jesus, we thought, you, I am nothing in my life. Yes. My Lord Jesus, without you, I am nothing in my life. Swami, nee illade nana jeevana illa swami. ಸ್ವಾಮಿ, ನನ್ನ ಮನಸ್ಸಿನಲ್ಲಿ, ನನ್ನ ಜೀವನದಲ್ಲಿ ನಾನು ಮಾಡಬಾರದು, ಮಾಡಬಾರದು, ಮಾಡಬಾರದು ಎಂದು ಹೇಳುವುದನ್ನ ಮಾಡುತ್ತಲೇ ಇದ್ದೇವೆ ಸ್ವಾಮಿ. ಹೇಳಬಾರದು, ಹೇಳಬಾರದು, ಹೇಳಬಾರದು ಎಂಬುದನ್ನು ಹೇಳುತ್ತಲೇ ಇದ್ದೇವೆ ಸ್ವಾಮಿ. ಹೋಗಬಾರದು, ಹೋಗಬಾರದು, ಹೋಗಬಾರದು ಎಂಬ ಸ್ಥಳಕ್ಕೆ ಹೋಗುತ್ತಲೇ ಇದ್ದೇವೆ ಸ್ವಾಮಿ. ಕೇಳಬಾರದು, ಕೇಳಬಾರದು, ಕೇಳಬಾರದು ಎಂಬ ಮಾತುಗಳನ್ನು ನಾವು ಕೇಳುತ್ತಲೇ ಇದ್ದೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಸದಾ ನಮ್ಮನ್ನು ಕಾಯುವರೇ, ನಿಮಗೆ ಸ್ತೋತ್ರ ಸ್ವಾಮಿ. ನಿನ್ನೆಸುವೆ ನಮ್ಮಲ್ಲಿ ಬಂದಿರಿ ಸ್ವಾಮಿ. ಬಾಡಿ ಬೆಂದು ಬಳಲಿರುವ ಸ್ವಾಮಿ, ಈ ಜೀವನವನ್ನು ನಿಮಗೆ ನಾವು ಕಾಣಿಕೆಯಾಗಿ ದಾರಿ ಎರೆಯುತ್ತೇವೆ ಸ್ವಾಮಿ. ಎಸುವೆ, ಎಸುವೆ, ನೆಸುವೆ, ನೆನೆಸುವೆ, ಬನ್ನಿ, ಎನ್ನಲ್ಲಿ ಬನ್ನಿ. ಬಾಡಿ ಬೆಂದ ಬಾಳಿಗೆಂದು ಜೀವವನ್ನು ನೀಡ ಬನ್ನಿ. ಯೇಸುವೇ, ನೀವೇ ನನಗೆ ಜೀವ ಜಲವಾಗಿದ್ದೀರಿ, ನೀವೇ ನನಗೆ ಬೆಳಕಾಗಿದ್ದೀರಿ, ನೀವೇ ನನಗೆ ಸರ್ವಸ್ವವಾಗಿದ್ದೀರಿ. ಓ ಮೈ ಲಾರ್ಡ್ ಜೀಸಸ್, ಐ ಸರೆಂಡರ್ ಟು ಆಲ್ ಪೀಪಲ್. ಎಸ್, ಐ ಸರೆಂಡರ್ ಮೈ ಹೋಲ್ ಫ್ಯಾಮಿಲಿ ಅಂಡ್ ಫ್ಯಾಮಿಲಿ ಮೆಂಬರ್ಸ್, ಮೈ ಲಾರ್ಡ್ ಜೀಸಸ್. ಸ್ವಾಮಿ, ನಾವೆಲ್ಲರೂ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಬನ್ನಿ ಸ್ವಾಮಿ, ನಮ್ಮ ಬಾಳಿಗೆ ಬನ್ನಿ ಸ್ವಾಮಿ. ಬಾಡಿ ಬಳಲಿ ಬೆಂಡಾಗಿರೋ ಜೀವನಕ್ಕೆ ಬಂದಿರಿ ಸ್ವಾಮಿ. ಮತ್ತಾಯನ ಶುಭ ಸಂದೇಶ 11:28 ವಾಕ್ಯದಲ್ಲಿ ನೀವೇ ಹೇಳುತ್ತೀರಿ, ಕಷ್ಟಪಡುವವರೇ, ಭಾರ ಹೊತ್ತವರೇ, ಬಳಲಿ ಬಂಡಾದವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದೀನಿ ಸ್ವಾಮಿ. ಈಗ ಈ ರಾತ್ರಿ ಬಂದಿದ್ದೇವೆ ಸ್ವಾಮಿ, ಈ ಲೋಕದ ಸರ್ವ ಜನತೆಯನ್ನು ನಿಮಗೆ ಸಮರ್ಪಿಸಿ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲ ಜೀವನವನ್ನು ನಿಮಗೆ ಸಮರ್ಪಿಸಿ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲ ಬಲಹೀನತೆಗಳು ನಿಮಗೆ ಸಮರ್ಪಿಸಿ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲ ಕುಟುಂಬಗಳನ್ನು ಸಮರ್ಪಿಸಿ ಬಂದಿದ್ದೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ.
ಸ್ವಾಮಿ ಬಹಳ ಬೇಗೆಯಿಂದ ನೊಂದಿದೆ ಸ್ವಾಮಿ ಇರುಳ ತಾಪದಿಂದ ಸ್ವಾಮಿ ನನ್ನ ಜೀವನ ಬೆಂಕಿಯಂತೆ ತಗಿತಗಿಸುತ್ತಾ ಇದೆ ನನ್ನ ಜೀವನದಲ್ಲಿ ಬಿರುಗಾಳಿಯಂತೆ ಕಷ್ಟಗಳು ಸಮಸ್ಯೆಗಳು ಹೋರಾಟಕ್ಕೆ ದಬ್ಬುತ್ತಾ ಇದೆ ತರೆಗೆಲೆಗೆ ಸಿಕ್ಕಿ ನಾನು ಆರುವಂತೆ ಗಾಳಿಗೆ ಸಿಕ್ಕಿ ತರೆಗೆಲೆ ಆರುವಂತೆ ನಾನು ಅರುತ್ತಾ ಇದ್ದೇನೆ ಯೇಸುವೆ ಸಮುದ್ರದಲ್ಲಿ ಅಪ್ಪರಿಸುವ ಅಲೆಯಂತೆ ನನ್ನ ಜೀವನವು ಸ್ವಾಮಿ ಸ್ವಾಮಿ ನೀವೇ ನನ್ನ ಆಶ್ರಯದಲ್ಲಿ ಆಗಿದ್ದೀರಿ ನೀವೇ ನನ್ನ ಕೋಟೆಯಾಗಿದ್ದೀರಿ ನೀವೇ ನನ್ನ ಸಕಲವಾಗಿದ್ದೀರಿ ಹೌದು ಸ್ವಾಮಿ ಸ್ವಾಮಿ ನನ್ನ ಆತ್ಮ ನಿನಗಾತು ಕೊಟ್ಟಿದೆ ಸ್ವಾಮಿ ನಿನ್ನ ಬಲಗೈ ನನಗಿಂಬಾಗಿದೆ ಎಂಬುದಾಗಿ ಕೀರ್ತನೆಗಾರ 63ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಹೇಳುತ್ತಾನೆ ಸ್ವಾಮಿ ಬಾಡಿ ಹೋದ ಈ ಬಾಡಿಗೆ ನೊಂದಿರುವಂತಹ ಈ ಜೀವಕ್ಕೆ ಸ್ವಾಮಿ ಹಿಮದ ತಂಪನ್ನು ನೀಡಲು ಬನ್ನಿ ಸ್ವಾಮಿ ನನ್ನ ಬಾಳಿನ ಜೀವಕ್ಕೆ ನೀವು ಬಂದಿರಿ ಸ್ವಾಮಿ ನೀಡಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಹಸಿದಿರುವಂತಹ ಜೀವನ ಹಸಿದಿರುವಂತಹ ದೇಹನ ಹೌದು ಹಸಿದಿರುವಂತಹ ಈ ದೇಹಕ್ಕೆ ಹಸಿದಿರುವಂತಹ ಆತ್ಮಕ್ಕೆ ಹಸಿದಿರುವಂತಹ ಜೀವಕ್ಕೆ ಆ ಪ್ರಭು ಯೇಸುವೆ ದಿವ್ಯ ಔಷಧವಾಗಿದ್ದಾರೆ ಕೇಳೋಣ ಯೇಸುವೆ ಹಸಿದಿರುವನು ಸ್ವಾಮಿ ಸ್ವಾಮಿ ನಿನ್ನ ಆನಂದ ಕೃಪೆಯಿಂದ ನನ್ನಲ್ಲಿ ತುಂಬಾ ಬಂದಿರಿ ಸ್ವಾಮಿ ಬಾಕ್ಯವಾಗಿರುವ ನಿಮ್ಮ ಶಕ್ತಿಯ ಕೃಪೆ ಮಾಂಸವಾಗಿ ನನ್ನಲ್ಲಿ ಜೀವ ತಾಳಲಿ ಸ್ವಾಮಿ ಸ್ವಾಮಿ ಕರುಣೆ ಮಳೆಯನ್ನು ನನ್ನಲ್ಲಿ ಸುರಿಸಿರಿ ಸ್ವಾಮಿ ಪ್ರೀತಿ ಹೊಳೆಯನ್ನು ನನ್ನಲ್ಲಿ ಅರಿಸಿರಿ ಸ್ವಾಮಿ ಕರುಣೆ ಇಲ್ಲದೆ ನನ್ನ ಮೇಲೆ ಯಾರು ಕರುಣೆ ತೋರುವರಿಲ್ಲ ಸ್ವಾಮಿ ಯಾರು ದಯೆ ತೋರುವರಿಲ್ಲ ಸ್ವಾಮಿ ಪ್ರತಿಯೊಬ್ಬರು ಹೇಳುತ್ತಾರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ನಿನ್ನನ್ನು ಪೋಷಿಸುತ್ತೇನೆ ನಾನು ನಿನಗೆ ಕೊಡುತ್ತೇನೆ ನಾನು ನಿನಗೆ ಮಾಡುತ್ತೇನೆ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ಸಹಸ್ರಾರು ಜನರ ಮಧ್ಯದಲ್ಲಿ ಆಶ್ವಾಸನೆಗಳನ್ನು ನಾನು ನೋಡುತ್ತೇನೆ ಸ್ವಾಮಿ ಆದರೆ ಯಾರೂ ನಮ್ಮನ್ನು ಪ್ರೀತಿಸುವವರಿಲ್ಲ ಯಾರು ನಮ್ಮನ್ನು ನಿಜವಾಗಿ ಮನಪೂರ್ವಕವಾಗಿ ಪ್ರೀತಿಸುವವರಿಲ್ಲ ನಮ್ಮ ಹಸಿವನ್ನು ನೀಗಿಸುವವರಿಲ್ಲ ಆತ್ಮದ ಹಸಿವನ್ನು ನೀಗಿಸುವವರಲ್ಲ
स्वामी करणी श्री स्वामी करणी श्री राजा स्वामी निमानंद कृपे तुम्हें अभिषेक श्री स्वामी करणीय मलियन नहीं सुरी श्री स्वामी प्रीति वलियन नहीं अरे श्री स्वामी कर्णमूर्ति बनी 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 यस्वे बनी यस्वे ಸಿದಿ ನಿನ್ನ ದೇಹಕ್ಕೆ ಬಯಸಿದೆ ನಿನ್ನ ರಕ್ತಕ್ಕೆ ಹಸಿದಿ ನಿನ್ನ ದೇಹಕ್ಕೆ ಬಯಸಿದೆ ದಿವ್ಯ ರಕ್ತಕ್ಕೆ ಸುಬಾ ಎನ್ನಲ್ಲಿ ಬಾ ಬಾಡಿ
Hallelujah,
예수. 니네 예수 니네 나라에게 안 계시다 소매. 모나와기 예수 나가리와. 모나와기 예수 나라에게 가리와. 가리에 예수에 나라에 반대리. 예수 예수에 와 바리 벤다 바리에 지우니라 봐. ಅಂತರಾಳದಿಂದ ಪ್ರಾರ್ಥಿಸಿರಿ. ಏಕಾಂಗಿಯಾಗಿ ಪ್ರಾರ್ಥಿಸಿರಿ. ನೀವು ನಿಮ್ಮ ಯೇಸು ಮಾತ್ರ, ಈಗ ಬೇರೆ ಯಾರು ಇಲ್ಲ. ನೀವು ಹಾಗೂ ನಿಮ್ಮ ಯೇಸು ಮಾತ್ರ ಇದ್ದೀರಿ. ವೈಯಕ್ತಿಕವಾಗಿ ಪ್ರಾರ್ಥಿಸಿ. ಯು ಅಂಡ್ ಯುವರ್ ಜೀಸಸ್ ಒಂದು. ಯು ಅಂಡ್ ಯುವರ್ ಜೀಸಸ್ ಒಂದು. ನೀನು ದಿನ ಯೇಸು ಮಾತ್ರ ಈಗ ಮಾತನಾಡುವ ಸಮಯ. ಮೌನದ ಮನದಲ್ಲಿ ಮಾತನಾಡು. ದಯವಿಟ್ಟು ಬೋಗಸ್ ಮಾಡುವುದನ್ನು ಬಿಡಿ ಎಂಬುದಾಗಿ ಒಂದು ಸಹೋದರ ಸಂಜುರಾಜ್ ಹೇಳುತ್ತಾ ಇದ್ದಾರೆ. ಪವಿತ್ರಾತ್ಮರು ಅವರನ್ನ ತುಂಬುವಂತೆ ನಾವು ಪ್ರಾರ್ಥಿಸೋಣ. ವಿಶ್ವಾಸವನ್ನ ಕದಡಿಸುವಂತಹ ಇಂತಹ ಸಹೋದರರು ಪವಿತ್ರಾತ್ಮರಿಂದ ತುಂಬುವಂತೆ ನಾವು ಪ್ರಾರ್ಥಿಸೋಣ. ದೇವರ ಆತ್ಮರ ಅರಿವಿಲ್ಲದೆ ವಿಶ್ವಾಸಿಗಳ ಸಮೂಹದಲ್ಲಿ ಪ್ರಶಾಂತವಾಗಿರುವ ನೀರಿನಲ್ಲಿ ಕಲ್ಲನ್ನು ಹಾಕುವಂತೆ ಪ್ರತಿಯೊಬ್ಬರ ವಿಶ್ವಾಸವನ್ನು ಕದಡಿಸುವಂತಹ ಇಂತಹ ಸಹೋದರರು ಈ ಲೋಕದಲ್ಲಿ ತುಂಬಾ ಜನರಿದ್ದಾರೆ. ಇವರೆಲ್ಲರ ಮೇಲೆ ಪವಿತ್ರ ಆತ್ಮರ ಕೃಪೆ ತುಂಬಿ ಹರಿಯಲಿ. ಜ್ಞಾನದ ಅರಿವು, ವಿವೇಕದ ಅರಿವು ಇವರಲ್ಲಿಯೂ ಇವರ ಕುಟುಂಬದಲ್ಲಿಯೂ ನೆಲೆಸಲಿ ಎಂದು ನಾವು ಪ್ರಾರ್ಥಿಸೋಣ. ಎಲ್ಲರೂ ಈ ಸುಜಿತ್ ರಾಜ್ ಮಗನನ್ನ ಸಮರ್ಪಿಸಿ ಪ್ರಾರ್ಥಿಸಿ. ಹಲ್ಲೆಲೂಯ 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 ಯೇಸುವೇ ಈ ಮಗನ ಮೇಲೆ ಕರುಣೆ ತೋರಿರಿ. ಯೇಸುವೇ ಈ ಮಗನ ಮೇಲೆ ಕರುಣೆ ತೋರಿರಿ. ಈ ಮಗನ ಕೆಟ್ಟ ಆತ್ಮವು, ಇವನ ಮಗನ ಮೇಲಿರುವಂತಹ ಕೆಟ್ಟ ದುರಾತ್ಮವು ಬಿಟ್ಟು ತೊಲಗಲಿ. ಯೇಸುವೇ ಯೇಸುವೇ ಸೌಲನಲ್ಲಿದ್ದಂತಹ ದುರಾತ್ಮವು ಸ್ವಾಮಿ ಆತನ ಅಭಿಷೇಕವನ್ನು ನಾಶ ಮಾಡಿದಂತೆ ಇಗೋ ಸ್ವಾಮಿ ಈ ಸುಜಿತ್ ರಾಜನ ಮೇಲಿರುವಂತಹ ದುರಾತ್ಮವು ಬಿಟ್ಟು ತೊಲಗಲಿ. ವಿಶ್ವಾಸದಲ್ಲಿರುವಂತಹ ಮಕ್ಕಳಲ್ಲಿ ಅವಿಶ್ವಾಸವನ್ನು ಮೂಡಿಸುವಂತಹ ಈ ಮಗನನ್ನು ಸ್ಪರ್ಶಿಸಲಿ. ಯೇಸುವೇ 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 ಇಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ. ಹಲವಾರು ಜನರ ವಿಶ್ವಾಸಗಳನ್ನ ನಾಶ ಮಾಡುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಇರುವಂತಹ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರುಣೆ ತೋರಿರಿ.
ಯೇಸುವೇ ಯೇಸುವೇ ಯೇಸುವೇ, ಇಂತಹ ಕ್ರೂರತನದಲ್ಲಿ ವರ್ತಿಸಿ ಸಭೆಗಳಲ್ಲಿ ಒಡುಕನ್ನ ತರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೇ ಯೇಸುವೇ ಯೇಸುವೇ, ಸತ್ಯವನ್ನರಿಯದ ಈ ಮಕ್ಕಳು ಸತ್ಯವನ್ನರಿಯುವಂತೆ ಮಾಡಿರಿ. ಯೇಸುವೇ ಯೇಸುವೇ ಯೇಸುವೇ, ಈ ಮಗನಾದ ಸುಜಿತ್ ರಾಜನ್ನ ಸ್ವಾಮಿ ನಿಮ್ಮ ಪವಿತ್ರ ಆತ್ಮನಿಂದ ತುಂಬಿರಿ. ಸತ್ಯದ ಅರಿವನ್ನ ಈ ಮಗನಿಗೆ ತಿಳಿಯಪಡಿಸಿರಿ. ಯೇಸುವೇ 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 ಯೇಸುವೇ, ಹಾಲಲೀಯ 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 ಹಾಲಲೀಯ. ಯೇಸುವೇ ಅವನ ಕುಟುಂಬದ ಮೇಲೆ ಕರುಣೆ ತೋರಿರಿ. ಸುಜಿತ್ ರಾಜನ ಕುಟುಂಬದ ಮೇಲೆ ಕರುಣೆ ತೋರಿರಿ. ಸ್ವಾಮಿ, ಬಾಯಿಗೆ ಬಂದಂತೆ ಬರೆಯುವಂತಹ ಈ ಮಕ್ಕಳು, ಬಾಯಿಗೆ ಬಂದಂತೆ ಮಾತನಾಡುವ ಈ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೇ ಯೇಸುವೇ ಯೇಸುವೇ, ಧರ್ಮಸಭೆಯ ವಿಶ್ವಾಸವನ್ನು ಕದಡಿಸುವಂತಹ, ಭಕ್ತ ವಿಶ್ವಾಸಿಗಳ ವಿಶ್ವಾಸವನ್ನು ಕದಡಿಸುವಂತಹ ಈ ಮಕ್ಕಳ ಮೇಲೆ ಕರುಣೆ ತೋರಿರಿ. ಇವನಂತಿರುವ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ. ಯೇಸುವೇ 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 ಯೇಸುವೇ, ಹಾಲನೀಯ 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 ಹಾಲನೀಯ. ಹೌದು ಪ್ರಿಯರೇ, ಎಷ್ಟೋ ಜನ ಇಂತಹ ವ್ಯಕ್ತಿಗಳು, ಈ ಸುಜಿತ್ ರಾಜನಂತಹ ವ್ಯಕ್ತಿಗಳು ಧರ್ಮಸಭೆಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತಾರೆ, ವಿಶ್ವಾಸಿಗಳಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತಾರೆ. ಪ್ರಭುವನ್ನು ಆರಾಧಿಸುವಾಗ ಐಡಲ್ ವರ್ಷಿಪ್ ಎಂಬುದಾಗಿ ಹೇಳುತ್ತಾರೆ. ಮಾತೆ ಮರಿಯಮ್ಮನವರನ್ನು ಸ್ಮರಿಸುವಾಗ ಐಡಲ್ ವರ್ಷಿಪ್ ಎಂಬುದಾಗಿ ಹೇಳುತ್ತಾರೆ. ಹೀಗೆ ಬರೀ ತಪ್ಪನ್ನು ಹುಡುಕಿ ದೂಷಣೆಯನ್ನು ಮಾಡುವಂತಹ ಪರಿಸಾಯರಂತೆ ಸದಿಕಾಯರಂತೆ ಇಂತಹ ವ್ಯಕ್ತಿಗಳಿರುತ್ತಾರೆ. ಇಂತಹ ಮಾತುಗಳಿಗೆ ನಾವು ಕಿವಿಗೊಡಬಾರದು, ಇಂತಹ ವ್ಯಕ್ತಿಗಳಿಗೆ ನಾವು ಕಿವಿಗೊಡಬಾರದು. ಯಾಕಂದ್ರೆ ಇವರು ವಿಶ್ವಾಸವನ್ನು ನಾಶ ಮಾಡುವಂತಹ ವ್ಯಕ್ತಿಗಳು, ಇವರ ವಿಶ್ವಾಸದಲ್ಲಿ ಹೋರಾಟವನ್ನು ತರುವಂತಹ ವ್ಯಕ್ತಿಗಳು. ನಾವು ಆರಾಧಿಸುವುದು ದೇವರನ್ನು ಮಾತ್ರವೇ, ಯೇಸು ಸ್ವಾಮಿಯನ್ನು ಮಾತ್ರವೇ, ಸ್ಮರಣೆಗಾಗಿ ಮಾತ್ರ ನಮ್ಮ ಮುಂದೆ ಈ ಶಿಲುಬೆ ಇದೆ. ಆದರೆ ಈ ಶಿಲುಬೆಯಲ್ಲಿರುವ ಯೇಸುವನ್ನಾದರೆ ನಾವು ಆರಾಧಿಸುವುದು ಯೇಸು ಸ್ವಾಮಿಯನ್ನ, ನಿಜ ದೇವರಾಗಿ ನಮ್ಮ ಮಧ್ಯೆ ನಮಗಾಗಿ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸು ಸ್ವಾಮಿಯನ್ನ. ಅರಿವಿಲ್ಲದೆ ಈ ರೀತಿಯಾಗಿ ಬಂದು ಹೋಗುವಂತಹ ಪ್ರತಿಯೊಬ್ಬರ ಮೇಲೆ ದೇವರ ಕರುಣೆ ತುಂಬುವಂತೆ ಪ್ರಾರ್ಥಿಸಿರಿ. ಇವರು ಪರಿವರ್ತನೆ ಹೊಂದಿ ಬಾಳುವಂತೆ ಇಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು ಪ್ರಾರ್ಥಿಸಬೇಕು. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸುತ್ತಾ ಇದ್ದೇವೆ, ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮೆಲ್ಲರ ಜೀವನಾವಧಿಯನ್ನು ದೇವರು ಅರಿತಿದ್ದಾರೆ. ಪ್ರಿಯರೇ, ಈ ಆರಾಧನೆಯಲ್ಲಿ ಇಗೋ ಹೋರಾಟವನ್ನು ತಂದು ನಮ್ಮನ್ನ ಗೊಂದಲಕ್ಕೆ ಒಳಪಡಿಸುವಂತಹ ಇಂತಹ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಇಂತಹ ವ್ಯಕ್ತಿಗಳು ಪರಿವರ್ತನೆ ಹೊಂದುವಂತೆ ನಾವು ಪ್ರಾರ್ಥಿಸಬೇಕು. ನಮ್ಮ ಮಕ್ಕಳನ್ನ, ನಮ್ಮ ಕುಟುಂಬವನ್ನ ಕೊಳ್ಳೆ ಹೊಡೆಯುವಂತಹ ಸೈತಾನನ ಕೂಟದವರು ಇವರಾಗಿರುತ್ತಾರೆ, ಇಂಥವರಾಗಿರುತ್ತಾರೆ. ಅದರಿಂದ ಇಂಥವರ ಮುಂದೆ ನಾವು ಎಚ್ಚರಿಕೆಯಾಗಿ ಸಹ ಇರಬೇಕು. ಎಚ್ಚರಿಕೆಯಾಗಿದ್ದು ಇಂಥವರನ್ನ ನಾವು ಗೆಲ್ಲಬೇಕು. ಇವರ ಮಾತುಗಳಿಗೆ ನಾವು ಮರಳಾಗಬಾರದು. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪ್ರಿಯರೇ, ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಈ ಕ್ಷಣ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳುವ, ಈ ಲೋಕವನ್ನು ಸಮರ್ಪಿಸಿಕೊಳ್ಳುವ, ಲೋಕದಲ್ಲಿರುವಂತಹ ಸಕಲ ಜನತೆಯನ್ನು ಸಮರ್ಪಿಸಿಕೊಳ್ಳುವ, ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ನಾವು ಸಮರ್ಪಿಸಿಕೊಳ್ಳುವ. ದೇವರು ಈ ಲೋಕವನ್ನ ಆಶೀರ್ವದಿಸಲಿ, ಈ ಲೋಕವನ್ನ ಅನುಗ್ರಹಿಸಲಿ. ದೇವರ ಅತ್ಯುನ್ನತವಾದ ಕೃಪೆ ನಮ್ಮೆಲ್ಲರಲ್ಲಿ ತುಂಬಿಕೊಳ್ಳಲಿ. ನಾವೆಲ್ಲರೂ ವಾಗ್ದಾನದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲರ ವಿಶ್ವಾಸದಿಂದ ಈ ವಾಗ್ದಾನ ಪ್ರಾರ್ಥನೆಯನ್ನು ಹೇಳೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಗೊಳಿಸುತ್ತೇನೆ. ನೀವು ಬರೀ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವರು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು, ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನೇ ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿದ ಪ್ರಭು ಯೇಸುವೆ, ಸ್ವರ್ಗೀಯ ಸಿಕ್ಕರಿನ ಮಧ್ಯಸ್ಥಿಕೆ, ಪರಿಶುದ್ಧ ತಾಯಿ ಮಾತಿನ ಮಧ್ಯಸ್ಥಿಕೆ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೇ. ಆಮೆನ್ ಆಮೆನ್ ಆಮೆನ್.
ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮ್ಮ ಓಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ಆಮೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಎಷ್ಟೋ ಜನ ICUಗಳಲ್ಲಿ, ವೆಂಟಿಲೇಟರ್ ಅಲ್ಲಿ ಮರಣದ ಹೋರಾಟದಲ್ಲಿದ್ದಾರೆ, ಅವರೆಲ್ಲರನ್ನ ಸಮರ್ಥಿಸೋಣ. ಹಾಗೆಷ್ಟೋ ಜನ ಇಂದು ಮರಣ ಹೊಂದಿದ್ದಾರೆ, ಹಲವಾರು ವಿಧದಲ್ಲಿ ಮರಣ ಹೊಂದಿದ್ದಾರೆ. ಅವರ ಆತ್ಮಗಳಿಗೆ ವಿಶ್ರಾಂತಿ ಸಿಗುವಂತೆ ನಾವು ಪ್ರಾರ್ಥಿಸೋಣ. ಬೇರೆ ನಾವು ಸಹ ಈ ರಾತ್ರಿ ಜೀವಿಸಿದ್ದೇವೆ, ನಾಳೆ ಜೀವಿಸುತ್ತೇವೆ ನಮಗೆ ಗೊತ್ತಿಲ್ಲ. ದೇವರಲ್ಲಿ ಯಶಿಸುವ ಯೇಸುವೆ, ಒಂದು ಪಕ್ಷ ಈ ದಿನ ನಮ್ಮ ಜೀವನದ ಕೊನೆಯ ಕ್ಷಣವಾದರೆ ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಈ ಲೋಕದಲ್ಲಿ ನಾವು ಅರಿತರಿಂದ ಮಾಡಿದ ಪಾಪಗಳನ್ನು ಕ್ಷಮಿಸಿ ಸ್ವಾಮಿ, ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ. ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸಾಮ್ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಳ್ಳಿರಿ ಸ್ವಾಮಿ. ನಾಳೆ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ಸಂಪೂರ್ಣವಾಗಿ ನಿಮ್ಮ ದಾಸರಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಕ್ಕಳಾಗುವಂತೆ ಮಾಡಿರಿ ಸ್ವಾಮಿ. ನಮ್ಮನ್ನು, ನಮ್ಮ ಕುಟುಂಬವನ್ನು ಸಮರ್ಪಿಸಿಕೊಡುತ್ತೇವೆ ಸ್ವಾಮಿ. ಎಲ್ಲ ಅಡಚಣೆ ಹೋರಾಟಗಳು ನಿಮಗೆ ಸಮರ್ಪಿಸುತ್ತೇವೆ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ನಿಮ್ಮ ಪ್ರಸನ್ನತೆಯಿಂದ ನಮ್ಮೆಲ್ಲರನ್ನು ತುಂಬಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ, ಆಮೇನ್. ಪುತ್ರರೊಡಗೂಡಿ ಅರಸೇ ಮನು ತಾಯೇ, ಪವಿತ್ರ ಶಿರುವಿನ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಶುಭಕಾಮನೆಗಳು, ಗುಡ್ ನೈಟ್. ಪ್ರಿಯರೇ, ದಯವಿಟ್ಟು ಸ್ವರ್ಗೀಯಾತ್ರೆಯ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿರಿ. ವಿಶ್ವಾಸದಲ್ಲಿ ದೃಢವಾಗಿ ಈ ದಿನಗಳಲ್ಲಿ ಆತ್ಮವನ್ನು ಬಲಪಡಿಸಿಕೊಳ್ಳುತ್ತಾ ಪ್ರಾರ್ಥಿಸಿ ಧಾರೈಸುವ, ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಕಾಂಡೋಬರ. ಮೆಗಾ ಡ್ರೆಸ್, ಗುಡ್ ನೈಟ್.